ನೋಡಮ್ಮ ನಿಂದು ನಾಳೆನೆ ಕೋರ್ಟ್ ನಿನ್ನ ನಾಳೆ ಮಾಡಕ್ ಕರ್ಕೊಂಡು ಹೋಗ್ತಾ ಇದೀವಿ ಗೊತ್ತಿಲ್ಲ ಕಣಮ್ಮ ಕೋರ್ಟ್ ಪ್ರೊಡ್ಯೂಸ್ ಮಾಡೋದಷ್ಟೇ ನಮ್ ಕರ್ತವ್ಯ ಆಮೇಲೆ ಏನೇನೋ ತೀರ್ಮಾನ ತಗೊಂತಾರೋ ಜಡ್ಜಿಗ್ ಬಿಟ್ಟಿದ್ದು ಕೇಸ್ ನ ಓಪನ್ ಮಾಡಿ ಅಪೀಲ್ ಹಾಕ್ಯಾರ ಅದಕ್ಕೆ ಹೈಕೋರ್ಟ್ ಹಾಕ್ಯಾರ ಇವಾಗ ಬೆಂಗಳೂರಿಗೆ ಕರ್ಕೊಂಡೋಗ್ಬೇಕು ನಿನ್ನ ನಾಳೆ ಕರ್ಕೊಂಡು ಹೋಗ್ತಿದೀವಿ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿ ತೀರ್ಮಾನ ಪ್ರಕಾರ ನಿನ್ನ ಬಿಡುಗಡೆ ಮಾಡಬೇಕು ಇಲ್ಲ ಇಕ್ಕೇಬೇಕೋ ಗೊತ್ತಾಗುತ್ತೆ ಕೇ ರೆಡಿ ಆಗಿರು ಕರ್ಕೊಂಡು ಹೋಗ್ತೀವಿ ಸರಿ ಸರ್ ಮತ್ತೆ ಯಾತ ಹೇಳ್ತಿದ್ರು ಬಂದಿದ್ರು ಹೋಗ್ತಿದ್ಯಾಕ್ತಾನೆ ನಿನ್ನ ನನ್ನ ಹೊರಕ್ ಬಿಟ್ರೆ ಸಾಕಾಗೇತಿ ನಾನು ನನ್ ಮಕ್ಳಿಗೆ ಹೇಳಿದ್ದೆ ಏನಾದ್ರು ಮಾಡಿ ಐಕೋಟಿಗಾಕ್ರಪ್ಪ ನನ್ನ ಏನೋ ತಪ್ಪಿಲ್ಲ ಅದ್ರಾಗೆ ನಾನೇ ಅವ್ನ್ ಯಾವ ಸಾಕ್ಷೂ ಇಲ್ಲ ಅಂತ ಹೇಳಿದ್ದೆ ಅದಕ್ಕೆ ಆಕೇವೆ ಹ್ಮ್ ನಾ ಏನಾದ್ರು ಎಲ್ಲ ನನ್ನಂತೆ ಅನ್ಕೊಂಡಂಗೆ ಆದ್ರೆ ಅದೇವ್ರು ನನ್ ಕಡೆ ಇದ್ರೆ ಬಿಡುಗಡೆ ಆಗ್ತೇನೆ ಬಾರಿ ಅನ್ಯಾಯ ಕಾಣತ್ತೆ ನೀನ್ ಹೇಳಿದಕ್ಕೆ ನಾನು ಇಂತ ಕೆಲ್ಸಕ್ಕೆ ಕೈ ಹಾಕಿದ್ದು ಹುಡ್ಗಿ ಮೇಲೆ ಕಣ್ಣಿಕೋ ಅಂತ ಹೇಳಿಲ್ಲ ಅಂದ್ರೆ ನಾನು ಹುಡ್ಗಿ ತಂಟಿಗೆ ಹೋಗ್ತಿರ್ಲಿಲ್ಲ ಇವಾಗ ನೋಡು ನೀನೇನೋ ವರಕ್ ಹೋಗಕ್ ಪ್ಲಾನ್ ಹಂಗೆ ನಾನು ಕರ್ಕೊಂಡು ಹೋಗ್ಬಿಟ್ಟಾನೆ ತಂಬಿ ಇಂತ ಕೆಲ್ಸಕ್ಕೆ ಕೈ ಹಾಕಿದ್ದಕ್ಕೆ ನನಗೆ ಸರಿಯಾಗಿ ಆಗ್ಬೇಕಿದ್ದೆ ಹೇಳು ನೀನು ನನಗೆ ಹೇಳ್ತೇನೆ ಹುಡುಗಿನ ಕಿಡ್ನಾಪ್ ಮಾಡಿದ್ದು ಫಸ್ಟ್ ನಿನ್ ತಪ್ಪು ಈಗ ಒಂದ್ ವೇಳೆ ಹುಡುಗಿ ಮೇಲೆ ಇಷ್ಟ ಇದ್ದಿದ್ರೆ ನೀನ್ ಅಂತ ಹೇಳ್ಬೇಕಿತ್ತು ನಾನೇ ಏನಾದ್ರು ಮಾಡಿ ಹುಡ್ಗಿನ ನಿನಗೆ ಗಂಟ ಕುಸ್ತಿದ್ದೆ ಗೊತ್ತೇನು ಬಿಟ್ಟು ನೀನ್ ನನಗೆ ಹೇಳ್ದಂಗೆನೆ ನೀನ್ ಒಬ್ಬನೇ ಏನೇನೋ ಮಾಡಿ ಹುಡುಗಿ ಬೇಕು ಆ ಹಂಗೈಯಾಳೆ ಹಿಂಗೈಯಾಳೆ ಅಂತ ಅಂದು ಅಂದ್ಕೊಂಡ್ ತಕ್ಷಣ ಹುಡುಗಿ ಏನು ನಿಂಗೆಲ್ಲ ಕಿಡ್ನಾಪ್ ಮಾಡಿ ತಾಳಿ ಕೊಟ್ಟಾಗ ಹೋದ್ರೆ ಸುಂಕಿರ್ತಾರೆ ಆ ಅವಳು ಬಾರಿ ಇದ್ರ ಅಂತಾಳು ನೀನ್ ಅಂತ ಹೇಳಿದ್ರೆ ಮುಂಚೆನೇ ಏನಾದ್ರೂ ಮಾಡಿ ಆ ಹುಡ್ಗಿನ ಮದುವೆ ಮಾಡ್ಸತ್ತೆ ಅಂದಿದ್ರೆ ಏನೋ ತಲೆ ಕೆಳಗಾದ್ರೂ ಮಾಡಿ ಮಾಡ್ಸಿದ್ದೇನೆ ನೀನ್ ನನ್ಗೆ ಹೇಳಿಲ್ಲ ಈಗ ಅನ್ಭವ್ಸ್ತೀಯಾ ಅನ್ಭವ್ಸು ನಾನೇನೋ ಹೊರಕಿ ಎಂಬ ನಂಬಿಕೆ ನನ್ಗೈತೆ ನೋಡತ್ತೆ ಇದು ಬಾರಿ ಅನ್ಯಾಯ ಗಣತೆ ಗೊತ್ತಿಲ್ಲ ಿಲ್ಲ ನಾನು ಬಿಡ್ಸು ನಾನು ಯಾರಮ್ಮ ನಾನೇನ್ ಮಾಡಕ್ ಆಗುತ್ತೋ ನಾನೇ ನನಗೆ ಇಷ್ಟಪಟ್ಟು ಬಂದಿನಿ ಜೈಲ್ ಊಟ ನನ್ಗೆ ಇಷ್ಟಾನೇ ಇದೆಲ್ಲ ನೋಡಿ ನೋಡಿ ಸಾಕಾಗಿನೇ ಏನಾನ ಮಾಡಿ ಹೊರಕ್ ಹೋಗ್ಬೇಕಂತ ಏನೋ ಪ್ಲಾನ್ ಮಾಡ್ಕೊಂಡು ಹೈಕೋರ್ಟಿಗೆ ಹಾಕಿ ಈಗ ಏನೋ ಮಾಡಿ ಹೋಗ್ತಾ ಇದೀನಿ ವರಕಿ ನನ್ ತಪ್ಪೇನಿಲ್ಲ ನಿನ್ಗೆ ನಿನ್ ವಿರುದ್ಧ ಸಾಕ್ಷಿ ಇದಾವೆ ನನ್ ವಿರುದ್ಧ ಎಲ್ಲ ಇದಾವೆ ಹಾ ನನ್ ವಿರುದ್ಧ ಯಾವ ಸಾಕ್ಷಿನೂ ಇಲ್ಲ ಅದಕ್ಕೆ ಅದನ್ನೇ ಕೇಳ್ತೀನಿ ನನ್ ಹೆಂಗ್ ನಂಗೆ ಹೆಂಗ್ ಶಿಕ್ಷೆ ಕೊಟ್ರಿ ಶಿಕ್ಷೆ ಬೋಸಿದಿನಿ ಅಂತ ನನ್ಗೆ ಅದೆಲ್ಲ ಗೊತ್ತಿಲ್ಲ ಕಣತೆ ನೀನು ವರಕ್ಕೆ ಹೋದ್ಮೇಲೆ ನನ್ನನ್ನು ಬಿಡಿಸ್ಕೊಂಡು ಹೋಗ್ ಅಷ್ಟೇ ಏನಾದರೂ ನೀನು ವರಕ್ಕೆ ಹೋದಾಗ ನನ್ನನ್ನು ಬಿಡ್ಸಕ್ ಬರ್ಲಿಲ್ಲ ಅತ್ತಾಗೆ ಹೋಗ್ಬಿಟ್ಟೆ ಅಂದರೆ ನಾನು ಮಾತ್ರ ಸುಮ್ಮನಿರಲ್ಲ ನೋಡು ಜೈಲಿಂದ ತಪ್ಪಿಸ್ಕೊಂಡ್ ಬಂದಾದ್ರು ನೀನು ಕೊಲೆ ಮಾಡ್ಬಿಟ್ನಿ ಮಾತಾಡ್ತೀಯಾ ತಪ್ಪಿಸ್ಕೊಂಬಂದ್ರೂ ನಾನು ಕೊಲೆ ಮಾಡ್ತೀಯಾ ನಾನೇನೋ ಅಂತ ಮಾಡಿ ನನ್ನ ಜೀವನದಾಗ ಇಷ್ಟೊಂದೆಲ್ಲ ಆಟಾಡಿ ತಗೊಬಂದು ಜೈಲಾಗ ಕುಂಡ್ರಿಸಿದ್ಯಾ ಇವಾಗ ನೀನು ಒಬ್ಳು ಮಾತ್ರ ಹೊರಕ್ಕೆ ಹೋಗ್ತೀಯಂತೆ ನಾನು ಮಾತ್ರ ಜೈಲಾಗ ಕೊಳಿಬೇಕಂತೆ ಇದ್ಯಾವ ನ್ಯಾಯ ಮತ್ತೆ ಹೋಗ್ಲಿ ಹೋಗೋದು ಹೋಗ್ತೀಯಾ ನನ್ನನು ಜೊತೆ ಕರ್ಕೊಂಡು ಹೋಗ್ಬೇಕು ತಾನೆ ನೀನು ಒಬ್ಬಳೇ ಪ್ಲಾನ್ ಮಾಡ್ಕೊಂಡು ಹೊರಕ್ಕೆ ಹೋಗ್ತಿದ್ಯಾ ಸರಿ ಹೊರಗೆ ಹೋದಾಗಾದರೂ ನನಗೆ ಬಿಡಿಸೋ ಪ್ರಯತ್ನ ಮಾಡ್ತೀಯಾ ಅದು ಇಲ್ಲ ನನ್ನ ಜೀವನ ನಂದು ನಿನ್ನ ಜೀವನ ನಿಂದು ಅಂತೀಯಾ ಏನಾದರೂ ಹಿಂಗೆ ಮಾಡಿಬಿಟ್ರೆ ನಾನು ಮಾತ್ರ ಸುಮ್ಮನೆ ಇರೋಲ್ಲ ನೋಡು ತಪ್ಪಿಸ್ಕೊಂಡು ಬಂದಾದರೂ ಸರಿ ಕೊಡ್ದಾಕ್ ಬಿಡ್ತೀನಿ ಹೆಂಗಿದ್ರು ಶಿಕ್ಷೆ ಶಿಕ್ಷೆನೇ ಜೈಲಿಗೆ ಎಷ್ಟು ತಪ್ಪು ಮಾಡಿದ್ರು ಒಂದೇ ಶಿಕ್ಷೆನೇ ಹಾಂ ಜೈಲು ಊಟ ತಿಂದವನಿಗೆ ಇನ್ನೊಂದು ತಪ್ಪು ಮಾಡಿ ಒಳಗೆ ಬಂದು ಕುಕ್ಕೊಂಬೋದು ಕಷ್ಟ ಆಗೋಲ್ಲ ಅದಕ್ಕೆ ಹೇಳೋದು ನಾನು ಆ ಥರ ಕೆಟ್ಟವ್ನಾಗ ನಡ್ಕೋಬಾರ್ದು ಅಂತಂದರೆ ಮುಚ್ಕೊಂಡು ನನಗೆ ಹೋಗೋ ಪ್ರಯತ್ನ ಮಾಡು ಕಣ ಈಗ ಇನ್ನು ಚೆನ್ನಾಗಿದ್ದಲ್ಲೋ ಇವಾಗ ಅವಾಗೆ ಕೊಲೆ ಮಾಡತ್ನಿ ಅದನ್ ಮಾಡತ್ನಿ ಇದನ್ನು ಮಾಡತ್ನಿ ಅಂತೀಯ ಅಂತಾನು ಆ ಹುಡುಗಿನ ಯಾಕೆ ಬಿಟ್ಟೆ ಆ ಹುಡುಗಿ ತಗೆ ಕೊಲೆ ತಿಂದು ಬಂದೆ ನಿಂಗೆ ಅಂತ ಕೊಲೆ ಮಾಡೋ ಧೈರ್ಯ ಐತೆನಾ ಒಮ್ಮೆ ಹೇಳ್ ಕೆಂಪ್ತಾನೆ ನಿನ್ಗೆ ಕೊಲೆ ಮಾಡೋ ಅಷ್ಟು ಧೈರ್ಯ ಐತೆನಾ ನನಗ್ ಕೊಲೆ ಮಾಡೋ ಅಷ್ಟು ಧೈರ್ಯ ಇರೋದಲ್ಲಿ ಒಂದ್ ಹುಡುಗಿಯಿಂದ ಬಾಚಾವಾಗೋ ಶಕ್ತಿ ಇಲ್ಲ ನೀ ಗೊಣ್ಸ ಅಂತ ಹೇಳ್ಕೆಂಪ್ತೀಯ ಈ ಗೊಣ್ಸು ನಾನ್ ಬಂದು ಕೊಲೆ ಮಾಡ್ತತೆ ಹೋಗ ಹೋಗ ಕಾಂಡಿನಿ ಹೋಗಲೇ ಮತ್ತೆ ನನ್ ಕೋಪ ನಾನ್ ಎತ್ತಿಗೇರ್ಸ್ಬೇಡ ಆ ಸೀಟ್ ಬಂದಾಗ ನನ್ ಮುಂಚೆನಾಗಿರಲ್ಲ ಯಾರಿಗೆ ಆಗಲಿ ಸೀಟು ಬಂದಾಗ ಏನ್ ಬೇಕಾದ್ರೂ ಮಾಡ್ತಾರೆ ಈಗೆಲ್ಲ ನೀನು ಸುಮ್ನೆ ಆ ಆಡ್ಕೊಂಡು ನೋಗ್ಬೇಡ ಮತ್ತೆ ಜೋಕ್ಸ್ ಮಾಡ್ತಾನೆ ಜೋಕ್ಸ್ ಹಾ ನೀನು ನಾನು ಬಂದ್ ಕೊಲೆ ಮಾಡ್ತೀಯ ಅದೇನ್ ಮಾಡ್ತೀಯ ಮಾಡ್ಕೇಳ ನೋಡ್ತೀನಿ ನನ್ ಬಿಡುಗಡೆ ಆಗಿ ಹೋಗ್ತೀನಿ ಅಂಬದ್ ಪಕ್ಕ ನನಗೆ ಗ್ಯಾರಂಟಿ ಐತೆ ಯಾಕಂದ್ರೆ ನನ್ನ ವಿರುದ್ಧ ಯಾವ ಸಾಕ್ಷಿನೂ ಇಲ್ಲ ಇದ್ದಿದ್ರೆ ನನ್ ವಿರುದ್ಧ ಸಾಕ್ಷಿ ಅವತ್ತೇ ತೋರಿಸ್ತಿದ್ರು ಅದನ್ನೇ ಮುಂದಿಕೊಂಡು ಇವಾಗ ನಾನು ಬಿಡುಗಡೆ ಆಗಿ ಓದ್ದೆ ಹೋಗ್ತೀನಿ ಹಾ ನನಗ್ ಚೆನ್ನಾಗ್ ಗೊತ್ತು ಅದೇನ್ ಮಾಡ್ಕೊಂತೀಯ ಮಾಡ್ಕೇಳ ನಾನ್ ನಿನ್ನ ಮಾತ್ರ ಬಿಡಿಸಲ್ಲ ಕಣ ಯಾಕಂದ್ರೆ ಬಿಡ್ಕ ಆಗದು ಇಲ್ಲ ನಿನ್ನ ವಿರುದ್ಧವಾಗಿ ಎಲ್ಲಾ ಸಾಕ್ಷಿಗಳು ಅವಾಗೇ ಫೈಲ್ ಆಗೇವೆ ಯಾವ ಸಾಕ್ಷಿನೂ ಇಲ್ಲ ನೀನ್ ಮೇಲೆ ಶಿಕ್ಷೆ ಅನುಭವಿಸಬೇಕು ಇವಾಗ ಇಲ್ಲೇ ಜೈಲಕ್ಕೆ ಸಾಯಿಸ್ತಿದ್ರೆ ನಾನು ಯಾರೇನ್ ಮಾಡಲ್ಲ ನಿನ್ನೇ ಇದನ್ ಮಾಡೋದು ಇನ್ನು ಇಲ್ಲೇ ಕೊಳಿಬೇಕಾಗ್ತೈತೆ ಬರ ಸಾಯಿಸ್ತೀಯಾ ನಿಲ್ಲಿಗೆ ಬಂದಿರೋದೇ ತಪ್ಪು ಏನೋ ಜೈಲರು ನಾನು ನೀನು ಅಳಿಯ ಅತ್ತೆ ಅನ್ಕೊಂಡು ಬಿಟ್ಟರೆ ಇಲ್ಲಾಂದ್ರೆ ಅವರೇ ನಿಂಗೆಲ್ಲ ಏನು ಬಿಡ್ತಿರ್ಲಿಲ್ಲ

ಏ ಚಂದ್ರಿ ನೋಡ್ತಾ ಇರೇ ನಾನ್ ಮಾತ್ರ ನೀನು ಸುಮ್ನೆ ಬಿಡಲ್ಲ ಕಣೆ ನೀನ್ ಹೋಗಿ ಇವಾಗ ಹೋಗಿ ಹೆಂಗ್ ಇರ್ತೀಯ ಇರೇ ನೋಡ ನೀ ನಿಜವಾಗೂ ಇವತ್ತಲ್ಲ ನಾಳಿಕ್ ನಾನು ಹೊರಗ್ ಬಂದೇ ಬತ್ತಿನಿ ಬತ್ತಿದಂಗೆ ಮಚ್ಚು ಬತ್ತೀನಿ ಕಣೆ ನೀನು ಕಡಿಯೋಕೆ ಹೌದೇನಾ ನಾನು ಕಡಿತೀಯನ ಮಚ್ಚು ಮಾಡಿಸಿ ಎಂಬ ನಾನೇ ಮಾಡ್ಸಿಕೊಟ್ಟಿನಿ ಬಾರ ಅದೇ ನಿಂಗ್ ಸಾಲ ಬಂದ್ ಕಡಿ ಬಾರ ನಾನ್ ನೋಡು 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 ಹಿಂಗೆಲ್ಲ ಮಾತಾಡಿ ನಾನು ರೊಚ್ಚಿಗೆ ಬರ್ಸ ನಾನು ನಿಜವಾಗೂ ನಾನ್ ಕಂಡೀನಿ ಹುಡುಗಿ ಆಸೆಗ್ ಬಿದ್ದು ನೀನು ಕೆಟ್ಟೋದನ ಆ ಮುಂಚೆನೇ ನನಗೆ ಹುಡುಗೀನ ಇಷ್ಟಪಟ್ಟಿದ್ದೀನಿ ಮದುವೆ ಆಗ್ತೀನಿ ಅಂತ ಅಂದಿದ್ರೆ ನಾನೇ ಏನೋ ಮಾಡಿಸ್ತಿದ್ದೆ ಕಣು ಹಾಂ ಅದನ್ನೇ ಇಂಜೆಕ್ಷನ್ ಆದರೂ ಬ ಕೊಟ್ಟು ಮತ್ತೆ ಬರಂಗಾದ್ರೂ ಮಾಡಿ ಕರ್ಕೊಂಬಂದು ನಿನ್ನ ಪಕ್ಕ ಕುಂಡಿ ತಾಳಿ ಕಟ್ಟಿಸ್ತಿದ್ದೆ ಹೆಂಗೂ ನನಗೆ ಅವ್ರ ಸಂಸಾರದ ಮೇಲೆ ಸೇರ್ ಅಂಬ ಇದಿತ್ತು ಅಂತ ಹೇಳಿದ್ದೆಲ್ಲಿ ಅವನು ನಿನ್ನ ಜೀವನನು ಚೆನ್ನಾಗಿರ್ತಿತ್ತು ತಾಳಿ ಕಟ್ಟಿದ್ಮೇಲೆ ಅವಳಿಂದು ಹೆಂಗೊಡಗಳು ಹಾಂ ನಿನ್ನ ಜೊತೆಗೆ ಕಾಪುರ ಮಾಡಳು ಅದನ್ನು ಬಿಟ್ಟು ನೀನು ಬಿಟ್ಟೆ ನೀನೇ ಹೋಗಿ ಕಿಡ್ನಾಪ್ ಮಾಡಿದೆ ಹಾಂ ಸಿಕ್ಕಾಕಂಡೆ ನನ್ನನ್ನು ಜೊತೆಗೆ ಹೇಳ್ಕೊಂಬಂದೆ ಇರೋ ನಂದೇನು ತಪ್ಪಿಲ್ಲ ಕಣ್ಣಿಕ ಅಂತ ಹೇಳಿದ್ದಷ್ಟೇ ನಾನು ನಿನ್ನ ಕಿಡ್ನಾಪ್ ಮಾಡು ಹುಡ್ಗಿನ ಮದುವೆ ಆಗೋ ಅಂತ ನಾನು ಹೇಳಿಲ್ಲ ನಿಂತಾಗೆ

ಹಾಂ ಇವಾಗ ನಾನು ಕರ್ಕೊಂಡು ಹೋಗತ್ತೆ ಅಂದ್ರೆ ಇದೇನು ನಮ್ಮ ಮಾಮನ ಮನೇನೆ ಮಾಮಾ ಅಂತ ಹೇಳಿದ ತಕ್ಷಣ ಬಿಡಕ್ಕೆ ಏನು ಜಡ್ಜೇ ನಮ್ಮ ಮಾಮನೇ ಹೋಗಕ್ಕೆ ಹೋಗೋಕ್ಕೆ ತಿಪ್ಪುರ್ಲಾಗ ಹಾಕ್ತಿದ್ದೀನಿ ಇವನು ಬೇರೆ ಕರ್ಕೊಂಡು ಹೋಗಬೇಕಂತೆ ಎಲ್ಲೇ ತಪ್ಪು ಇವನು ಮದುವೆ ಹಾಕ್ತೀನಿ ಅಂತ ಒಂದು ಹೇಳಿದ್ರೆ ನಾನೇ ಏನೋ ಮಾಡಿ ಅರೇಂಜ್ ಮಾಡ್ತಿದ್ದೆ ಅವ್ಳಿಗೆ ಮದುವೆ ಆಗೋ ಹುಡುಗಿ ಮೇಲೆ ನಾಸಿಗೆ ತಪ್ಪು ಮಾಡಿ ನಾನು ಇಲ್ಲಿ ಜೈಲಾಗ ಕುಸಿ ಈಗ ನನ್ನನ್ನು ಬಿಡ್ಸ್ಕೊಂಡು ಹೋಗತ್ತೆ ಅಂದ್ರೆ ಹಾಂ ಏನೋ ನನ್ನ ಜಡ್ಜೇನು ನಮ್ಮ ರಿಲೇಷನ್ನೇ ಹೇಳಿ ಬಿಡಿಸೋಕೆ ಹಿಂಗೆ ನಾನು ಇದ್ದಿದ್ರೆ ನಾನಾ ಹಿಂಗೆ ಮುದ್ದೆ ಮುರಿಬೇಕಿದ್ದ ಜೈಲಕ್ಕೂ ಕಂಬಿ ಹರಿಸ್ಬೇಕಿತ್ತು ಇವಾಗ ನೋಡಿದಲ್ಲ ಈ ಜೈಲು ಪರಿಸ್ಥಿತಿ ಹೆಂಗೈತೆ ಅಂತ ಇದ್ರಾಗ ಯಾಕೆ ಹಿಂಗೆ ಕುಕ್ಕಬೇಕಿತ್ತು ನಾನು ಹಿಂಗೋಸ್ಕರ ಹಾಕೊಂಡವ್ರೆ ಪಾಪ ಹೊರಗೆ ನಾನು ಇನ್ನೂ ನನ್ನ ಮಗನ ಮದುವೆ ಮಾಡಬೇಕು ನನ್ನ ಮಗಳು ನಾನು ನೋಡಬೇಕು ನನ್ನ ಮಗಳು ಸಂಸಾರ ಹೆಂಗೈತೋ ನೋಡಿಲ್ಲ ಅವಳಿಗೆ ಮಕ್ಳು ಮರಿ ಸಾಕು ಕೊಡಬೇಕು ನನ್ನ ಮಗನ ಮದುವೆ ಮಾಡಿ ಅವ್ನ ಮಕ್ಳು ಮರಿ ಸಾಕು ಕೊಡಬೇಕು ನನ್ನೆಲ್ಲ ಎಷ್ಟೆಲ್ಲ ಆಸೆ ಇಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರಿಗೂ ಅರ್ಥನೇ ಆಗಲ್ಲ ಬರೇ ಚಂದ್ರ ಕೆಟ್ಟಳು ಕೆಟ್ಟಾಳು ಅಂತಾರೆ ಮೇನ್ ಅಷ್ಟೊಂದು ಕೆಟ್ಟಾಳೆ ಇವಾಗ ಮಾಡುತ್ತೆ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿದ್ದೀನಿ ಯಾರಾದ್ರೂ ಎಲ್ಲ ಚಂದ್ರಿಗೆ ಮಾಡಿದ್ದು ಚಂದ್ರು ಏನು ತಪ್ಪೆ ಮಾಡಲಿಲ್ಲ ಅವಳು ಏನು ಮಾಡಿಲ್ಲ ಅಂತ ಯಾರು ಕ್ವಶನ್ ಮಾಡಲ್ಲ ಎಲ್ಲರೂ ಬೈತಾರೆ ಚಂದ್ರಿಗೆ ಶಿಕ್ಷೆ ಆಗಲಿ ಶಿಕ್ಷೆ ಆಗಲಿ ಅಂತ ನಾನು ಇಪ್ಪಟ್ಟು ಒಳ್ಳೇದಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೊರಕ್ಕೆ ಹೋದ್ಮೇಲೆ ಸಮಾಜ ನನ್ನನ್ನು ಯಾವ ರೀತಿ ಟ್ರೀಟ್ ಮಾಡುತ್ತೆ ಅಂತ ನೋಡಿ ನಾನು ಡಿಸೈಡ್ ಮಾಡ್ತೀನಿ ಒಳ್ಳೇದಾಗಿರ್ಬೇಕಾ ಕೆಟ್ಟಳಾಗಿರ್ಬೇಕಾ ಅಂತ